ಶಾಲಾ ಬಸ್ ಅಪಘಾತದಲ್ಲಿ ಸಾವಿನಲ್ಲಿಯೂ ಮಕ್ಕಳ ಜೀವ ಉಳಿಸಿದ ಚಾಲಕ ಮಾಜಿ ಸೈನಿಕನ ಕುಟುಂಬಸ್ಥರಿಗೆ ಶಾಸಕ ಶ್ರೀಮಂತ್ ಪಾಟೀಲ್ ಸಾಂತ್ವನ ಅತನಿಯಲ್ಲಿ ಇತ್ತೀಚೆಗೆ ಬನಜ್ವಾರ್ ಶಿಕ್ಷಣ ಸಂಸ್ಥೆಯ ಬಸ್ ಹಾಗೂ ಗೂಡ್ಸ್ ವಾಹನದ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ತಮ್ಮ ಸಮಯ ಪ್ರತಿಯಿಂದ ವಿದ್ಯಾರ್ಥಿಗಳ ಜೀವ ಕಾಪಾಡಿ ತಾವು ಸಾವಿಗೆ ಶರಣಾದ ತಾಲೂಕಿನ ಕೊಡಗಾನೂರ್ ಗ್ರಾಮದ ಮಾಜಿ ಸೈನಿಕ ಬಸ್ ಚಾಲಕ ರಘುನಾಥ್ ಅವತಾಡೆ ಅವರ ಮನೆಗೆ ಕಾಗವಾಡ ಶಾಸಕರಾದ ಶ್ರೀಮಂತ್ ಪಾಟೀಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಮಾತನಾಡಿದ ಅವರು ಹಲವಾರು ವರ್ಷಗಳ ಕಾಲ ಸೈನಿಕನಾಗಿ ದೇಶ ಸೇವೆ ಸಲ್ಲಿಸಿ ಮರಳಿ ಗ್ರಾಮಕ್ಕೆ ಬಂದ ನಂತರ ವಿಧಿಯಾಟಕ್ಕೆ ಬಲಿಯಾಗಿರುವುದು ಅತ್ಯಂತ ದುರ್ದೈವದ ಸಂಗತಿ ಎಂದು ಕಂಬನಿ ಮಿಡಿದರು ಮೃತ ಮಾಜಿ ಯೋಧ ರಘುನಾಥ್ ಅವರ ಇಬ್ಬರ ಮಕ್ಕಳ ಶಿಕ್ಷಣಕ್ಕೆ ಸಹಾಯವಾಗಲು ವೈಯಕ್ತಿಕವಾಗಿ ನೆರವು ನೀಡುವುದಾಗಿ ಹಾಗೂ ಸರ್ಕಾರದಿಂದಲೂ ಪರಿಹಾರ ಕಲ್ಪಿಸಲು ಪ್ರಯತ್ನಿಸಲಾಗುವುದೆಂದು ಕುಟುಂಬಸ್ಥರಿಗೆ ತಿಳಿಸಿದರು ಈ ಸಮಯದಲ್ಲಿ ಸ್ಥಳೀಯ ಹಲವಾರು ಮುಖಂಡರು ಕಾರ್ಯಕರ್ತರು ಅವತಾಡೆ ಪರಿವಾರದವರು ಹಾಗೂ ಕೊಡಗಾನೂರ್ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ ನ್ಯೂಸ್ ಗಾಗಿ ಕೊಡಗಾನೂರ್ ನಿಂದ ಸಚಿನ್ ಕಾಂಬಳೆ